ಎಲ್ರಿಗೆ ನಮಸ್ಕಾರ. ಇವಾಗ ತಾನೇ ಒಂದು ನೋಟಿಫಿಕೇಶನ್ ನೋಡಿದೆ. ಮಂಗಳೂರು ಯೂನಿವರ್ಸಿಟಿ ಅವರು ಡಿ ಸಿ ಅವರು ಒಂದು ಆದೇಶ ಕಳಿಸಿದ್ದಾರೆ ಅಂತ ಹೇಳಿದರೆ, ಮಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಬೇಕು, ರದ್ದುಗೊಳಿಸಬೇಕು ಯಾಕಂತ ಹೇಳಿದರೆ ಕೊರೋನಾ ಜಾಸ್ತಿ ಆಗ್ತಾ ಉಂಟಂತ. ಇನ್ನೊಂದು ಮಾತು ಕೇಳೋದು ನಾನು ಡಿ ಸಿ ಅವ್ರನ್ನ, ಬರೀ ಮಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಮಾತ್ರ, ಅವರಿಗೆ ಮಾತ್ರ ಕೊರೋನಾ ಬರೋದಾ? ಅಲ್ಲಿ ಡಿಪ್ಲೊಮಾ ಎಕ್ಸಾಮ್ಸ್ ನಡೆಯುತ್ತೆ, ಇನ್ನು ಮುಂದೆ ವಿ ಟಿ ಯು ಎಕ್ಸಾಮ್ಸ್ ನಡೆಯುತ್ತಾ ಇದೆ. ಹಾಗೆ ನಾಳೆ ಅಲೋಶಿಯಸ್ ಅಟೋನಮಸ್ ಕಾಲೇಜ್, ಅಲ್ಲೇನೂ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಅಟೋನಮಸ್ ಕಾಲೇಜ್ ಅವರು ಎಕ್ಸಾಮ್ ಮಾಡ್ತಾರೆ, ಅವರಿಗೆಲ್ಲ ಕೊರೋನಾ ಬರಲ್ವಾ ವಿದ್ಯಾರ್ಥಿಗಳಿಗೆ? ಒಂದು ನಿರ್ಧಾರ ಅಂತ ಕೊಡುವಾಗ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ನಿರ್ಧಾರ ಕೊಡಬೇಕು. ಅದು ಬಿಟ್ಟು ಒಂದು ಯೂನಿವರ್ಸಿಟಿ ಅವರಿಗೆ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ದೀರಿ. ಹೌದು, ಒಪ್ತೀನಿ ಅವರಿಗೆ ಎಕ್ಸಾಮ್ ಇಲ್ಲ, ಕ್ಯಾನ್ಸಲ್ ಮಾಡಿದ್ರು ಯಾಕಂತ ಹೇಳಿದ್ರೆ ಕೊರೋನಾ ಜಾಸ್ತಿ ಆಗ್ತುಂಟು ಮಂಗಳೂರಲ್ಲಿ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾನೆ. ಬಟ್ ಬೇರೆ ವಿದ್ಯಾರ್ಥಿಗಳು ಈಗ ವಿ ಟಿ ಯಲ್ಲೂ ಇದ್ದಾರೆ ವಿದ್ಯಾರ್ಥಿಗಳು, ಕೇರಳದಿಂದ ಹೊರ ರಾಜ್ಯದಿಂದ ಬರೋ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೇನು ಅವರು ಈಗ ಇಲ್ಲಿ ಬಂದು ಬಲಿಪಶು ಆಗಬೇಕಾ? ಕೊಟ್ಟರೆ ಎಲ್ರಿಗೂ ಒಂದೇ ನಿರ್ಧಾರ ಕೊಡಿ, ಬರೀ ಕಾಟಾಚಾರಕ್ಕೊಂದು ನಿರ್ಧಾರ ಕೊಟ್ಟು ಒಂದು ಒಂದು ಯೂನಿವರ್ಸಿಟಿಗೆ ನಿರ್ಧಾರ ಕೊಡೋದು ಬೇಡ. ಬೇರೆ ಅವ್ರ ವಿದ್ಯಾರ್ಥಿಗಳಿಗೆ ಅವರು ಕೂಡ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕು, ಟ್ರೈನಲ್ಲೇ ಬರಬೇಕು, ಅಥವಾ ಎಲ್ಲಿಂದ ಎಲ್ಲೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬರಬೇಕು ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ನಿರ್ಧಾರ ಎಲ್ರಿಗೂ ಒಂದೇ ಇರಬೇಕು. ರಾಜ್ಯ ಸರ್ಕಾರದ ಸಚಿವರೇ ಇಲ್ಲಿ, ಸಚಿವರೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇವಾಗ, ಬರೀ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಡೆಲ್ಲಿಯಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ ನಂಗೆ ಗೊತ್ತಾಗಲ್ಲ. ಇನ್ನು ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಒಂದೇ ನಿರ್ಧಾರ, ಇಡೀ ಸ್ಟೇಟಲ್ಲಿ ಒಂದೇ ನಿರ್ಧಾರ, ಎಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲ ಬರೀ ಮಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಮಾತ್ರ ಕೊರೋನಾ ಬರೋದಲ್ಲ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಹೆದರಿಕೆ ಉಂಟು ಯಾಕಂತ ಹೇಳಿ ಕೊರೋನಾ ಮೂರನೇ ಎಲೆ ಬರ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದ್ರ ನಡುವೆ ನಿಮ್ಮನ್ನ ಎಕ್ಸಾಮ್ಸ್ ಮಾಡ್ತೀರಾ? ಎಕ್ಸಾಮ್ಸ್ ಮಾಡಬೇಕು ಯಾಕಂತ ಹೇಳಿದರೆ ಡಿಗ್ರಿ ಕೊಡೋದಕ್ಕೆ ಎಕ್ಸಾಮ್ಸ್ ಬೇಕು ಅಂತ. ಹೌದು, ನಿಜವಾಗ್ಲೂ ಓಕೆ, ಒಪ್ತೀನಿ ನಾನು ಮಾಡಬೇಕು ಅಂತ. ಬಟ್ ನಾನೊಂದು ಹೇಳೋದು, ಈ ಕೋವಿಡ್ ಟೈಮಲ್ಲೂ ರಿಸ್ಕ್ ಯಾಕೆ ತಗೊಳ್ತೀರಾ ಅಂತ. ಈಗ ರಿಸ್ಕ್ ಇರೋದ್ರಿಂದ ತಾನೇ ಮಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡ್ತಿರೋದು, ಡಿ ಸಿ ಪೋಸ್ಟ್ಪೋನ್ ಮಾಡಬೇಕು ಅಂತ. ಮತ್ತೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡ್ತಾ ಇದ್ದಾರೆ? ಎಲ್ರಿಗೂ ಒಂದೇ ತರ ನಿಯಮ, ಮಂಗಳೂರು ಯೂನಿವರ್ಸಿಟಿ ಅವರು ಮಾತ್ರ ವಿದ್ಯಾರ್ಥಿಗಳು, ಬೇರೆಯವರೆಲ್ಲ ವಿದ್ಯಾರ್ಥಿಗಳಲ್ಲ. ಬೇರೆ ಬೇರೆ ಯೂನಿವರ್ಸಿಟಿ ಕಲಿಯೋದಕ್ಕೆ ಅವರು ವಿದ್ಯಾರ್ಥಿಗಳಲ್ವ? ಇವಾಗ ನಿರ್ಧಾರ ಕೊಟ್ಟರೆ ಎಲ್ರಿಗೂ ಒಂದೇ. ಈ ವಿಡಿಯೋನ ಎಷ್ಟು ವಿದ್ಯಾರ್ಥಿಗಳು ಶೇರ್ ಮಾಡ್ತೀರಿ, ಎಲ್ಲ ಯಾರೇ ಆಗಿರ್ಬೋದು, ಎಷ್ಟೆಷ್ಟು ದೊಡ್ಡ ಲೀಡರ್ಸ್ ಆಗಿರ್ಬೋದು, ಹೈಯರ್ ಅಥಾರಿಟೀಸ್ ಆಗಿ, ಎಲ್ರಿಗೂ ತಲುಪೋರಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಾನೇ ಹೇಳ್ತಾ ಇದ್ದೀನಿ, ನಾನೆಲ್ಲರಿಗೂ ಕಳಿಸ್ತೀನಿ ಪರ್ಸ್ನಲ್ ಆಗಿ. ಇವ್ರಿಗೆ ಗೊತ್ತಾಗಬೇಕು, ಏನು ಒಂದು ಯೂನಿವರ್ಸಿಟಿ ಬರೀ ಅವ್ರಿಗೆ ಮಕ್ಕಳು ಬರುತ್ತೆ, ಡಿಪ್ಲೊಮಾ ಅವ್ರ ಎಕ್ಸಾಮ್ ಉಂಟು, ವಿ ಟಿ ಯು ಎಕ್ಸಾಮ್ಸ್ ಆಗ್ತಾ ಉಂಟು, ಅಲೋಶಿಯಸ್ ಕಾಲೇಜಲ್ಲಿ ನಾಳೆ ಎಕ್ಸಾಮ್ಸ್ ಇರ್ಬೋದು ಯಾಕಂತ ಹೇಳಿದ್ರೆ ಆಟೋನಮಸ್ ಕಾಲೇಜ್. ಕೇಳುವಾಗ ಹೇಳ್ತೀರಾ ಪ್ರೈವೇಟ್ ಅವ್ರಿಗೆ ಹೇಗೆ ನಾನು ಯೂನಿವರ್ಸಿಟಿಗೆ ಮಾತ್ರ ಕೊಟ್ಟದ್ದು, ಕಾಲೇಜ್ ಅವ್ರಿಗೆ ಬಿಟ್ಟದ್ದು ಅಂತ. ಅದು ಹೆಂಗಾಗುತ್ತೆ ಅವ್ರಿಗೆ ಒಬ್ರಿಗೆ ಬಿಟ್ಟದ್ದು? ನೀವು ಅಲ್ಲಿ ಏನು ಮಾಡ್ತಾಯಿದ್ರಾ? ಡಿ ಸಿ ಅಲ್ವಾ, ಇಡೀ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಬರುತ್ತಲ್ವ ನಿಮಗೆ, ಯಾಕೆ ಮಾಡ್ತೀರಾ ಅಂತ ಕೇಳಬೇಕು. ಒಂದು ಯೂನಿವರ್ಸಿಟಿ ಅವರಿಗೆ ಕೊರೋನಾ ಬರುತ್ತೆ ಅಂತ ಎಕ್ಸಾಮ್ ಬರೆದ್ರೆ, ಬೇರೆ ವಿದ್ಯಾರ್ಥಿಗಳು ಪಾಪ ಬಸ್ಸಲ್ಲಿ ಬಂದು ಬರೆದು ಹೋಗಬೇಕು, ಹೇಗೆ ಬರೋಕ್ಕಾಗುತ್ತೆ ಅವರಿಗೆ? ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ? ಆದಷ್ಟು ಬೇಗ ಏನು ಮಾಡ್ತೀರಾ ಗೊತ್ತಿಲ್ಲ, ನಿಮ್ಮ ಸೈಡಿಂದ ಲೆಟ್ರ್ ಮುಖ್ಯಮಂತ್ರಿಗಳಿಗೆ ಬರೀತೀರಾ, ಯಾರಿಗೆ ಬರ್ತೀರಾ ನೀವು ಬರ್ಕೊಳ್ಳಿ. ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ನಾವು ಇಂಥ ನಿಮ್ಮದು ಒಂದೊಂದು ರೀಸನ್ ಕೊಡೋಕ್ಕೆ ಬಿಡಲ್ಲ, ಎಲ್ರಿಗೂ ಒಂದೇ ಥರ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತೀನಿ.